ಇಸ್ರೇಲ್ ಜನತೆಯ ಪಾಲಿಗೆ ಧಾರ್ಮಿಕವಾಗಿ ಅತ್ಯಂತ ಮಹತ್ವದ ದಿನ ಈ ದಿನವೇ ಇಸ್ರೇಲ್ ಮೇಲೆ ಹಠಾತ್ತನೆ ಮುಗಿಬಿದ್ದ ಸಾವಿರಾರು ಹಮಾಸ್ ಉಗ್ರರು ಕೆಲ ಗಂಟೆಗಳ ಕಾಲ ಇಸ್ರೇಲ್ ಸ್ತಬ್ಧವಾಗುವಂತೆ ಮಾಡಿದರು ಆದರೆ ಕೂಡಲೇ ಚೇತರಿಸಿಕೊಂಡ ಇಸ್ರೇಲ್ ಪ್ರತಿ ದಾಳಿಯನ್ನ ಕೂಡ ಆರಂಭಿಸಿದೆ ಇನ್ನು ಭಾನುವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗೆವರೆಗೆ ಪೆಟ್ಟಿಯಲ್ಲಿ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇತ್ತ ಇಸ್ರೇಲ್ ಹಮಾಸ್ ಉಗ್ರರನ್ನ ಹುಟ್ಟಡಗಿಸುತ್ತಿದೆ ಈ ನಡುವೆ ಇಸ್ರೇಲ್ ನೆಲದಲ್ಲಿ ಹಮಾಸ್ ಉಗ್ರರ ಆರ್ಭಟ ಕೂಡ ಮುಂದುವರೆದಿದೆ ಹೌದು ನೆಲ ಜಲ ಹಾಗೂ ವಾಯು ಮಾರ್ಗವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿದ ಪ್ಯಾಲೆಸ್ತೀನ್ನ ಹಮಾಸ್ ಉಗ್ರರ ವಿರುದ್ಧ ಇಸ್ರೇಲ್ ಸೇನೆ ಪ್ರತೀಕಾರ ತೀರಿಸಿಕೊಳ್ಳುತ್ತಿದೆ ಇಸ್ರೇಲ್ ವಾಯುಪಡೆಯು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಉಗ್ರರ ಐನೂರು ನೆಲೆಗಳ ಮೇಲೆ ಬಾಂಬ್ಗಳ ಮಳೆ ಸುರಿಸಿದೆ ಈ ದಾಳಿಯಲ್ಲಿ ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋದರ ಬಗ್ಗೆ ಖಚಿತ ಮಾಹಿತಿ ಅಂತೂ ಇಲ್ಲ ಇನ್ನು ಹಮಾಸ್ ಉಗ್ರರ ಆರ್ಭಟ ಹಾಗೂ ಇಸ್ರೇಲ್ ವಾಯುಪಡೆಯ ಪ್ರತೀಕಾರದ ದಾಳಿಯನ್ನ ಐತಿಹಾಸಿಕವಾಗಿ ಅತಿ ದೊಡ್ಡ ಹತ್ಯಾಖಂಡ ಎಂದೇ ಬಿಂಬಿಸಲಾಗುತ್ತಿದೆ ಇನ್ನು ಹಮಾಸ್ ಉಗ್ರರ ವಿರುದ್ಧ ಮುಗಿಬಿದ್ದಿರುವಂತಹ ಇಸ್ರೇಲ್ ಪಡೆಗಳಿಗೆ ಅಮೆರಿಕ ಕೂಡ ಬೆಂಬಲವಾಗಿ ನಿಂತಿದೆ ಪೂರ್ವ ಮೆಡಿಟೇರಿಯನ್ ಸಾಗರ ತೀರಕ್ಕೆ ಅಮೆರಿಕ ನೌಕಾಪಡೆಯ ಯುದ್ಧ ನೌಕೆಗಳನ್ನು ರವಾನಿಸಲಾಗಿದ್ದು ಇಸ್ರೇಲ್ ವಾಯುಪಡೆಯ ದಾಳಿಗೆ ತನ್ನ ಬೆಂಬಲ ವ್ಯಕ್ತಪಡಿಸುವ ಜೊತೆಯಲ್ಲೇ ಇಸ್ರೇಲ್ ವಾಯುಪಡೆಯ ಕಾರ್ಯಾಚರಣೆಗೆ ಪೂರಕವಾಗಿ ಅಮೆರಿಕ ನೌಕಾಪಡೆ ನೆರವು ನೀಡುತ್ತಿದೆ ಹೌದು ಇತ್ತ ಪ್ಯಾಲೆಸ್ತೀನ್ ಹಮಾಸ್ ಉಗ್ರರು ಕೂಡ ಗಾಜಾ ಗಾಜಾಪೆಟ್ಟಿಕಡೆಯಿಂದ ಇಸ್ರೇಲ್ನತ್ತ ರಾಕೆಟ್ ದಾಳಿ ಮುಂದುವರೆಸಿದ್ದಾರೆ ಉಭಯ ಪಕ್ಷಗಳಲ್ಲಿ ಈವರೆಗೆ ಸಾವಿರದ ನೂರು ಮಂದಿ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಮೃತರ ಪೈಕಿ ಏಳ್ನೂರು ಮಂದಿ ಇಸ್ರೇಲ್ ನಾಗರಿಕರು ಹಾಗೂ ನಾನೂರು ಮಂದಿ ಗಾಜಾ ನಾಗರಿಕರು ಎಂದು ಗುರುತಿಸಲಾಗಿದೆ ಇನ್ನು ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ವಾಯುದಾಳಿ ಭೀಕರವಾಗಿ ಮುಂದುವರೆದಿದೆ ಹೀಗಾಗಿ ಒಂದು ಲಕ್ಷ ಮಂದಿ ಪ್ಯಾಲೆಸ್ತೀನ್ ನಾಗರಿಕರು ನಿರಾಶ್ರಿತರಾಗಿದ್ದಾರೆ ಎಂಬ ವರದಿಗಳು ಕೂಡ ಇವೆ ಇತ್ತ ಇಸ್ರೇಲ್ ನೆಲದೊಳಗೆ ನುಗ್ಗಿರುವಂತಹ ಹಮಾಸ್ ಉಗ್ರರು ನೂರಾರು ಇಸ್ರೇಲ್ ನಾಗರಿಕರನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಹೌದು ಇಸ್ರೇಲ್ ವಾಯುಪಡೆ ಗಾಜಾ ಪಟ್ಟಿಯಲ್ಲಿ ಐನೂರಕ್ಕೂ ಹೆಚ್ಚು ಹಮಾಸ್ ನೆಲಗಳ ಮೇಲೆ ದಾಳಿ ಮಾಡಿದ್ದರೂ ಕೂಡ ಹಮಾಸ್ ಉಗ್ರರು ಇಸ್ರೇಲ್ ನೆಲದಲ್ಲೇ ತಮ್ಮ ಆರ್ಭಟ ಮುಂದುವರೆಸಿದ್ದಾರೆ ಶನಿವಾರವೇ ಇಸ್ರೇಲ್ ಗಡಿ ಬೇಲಿ ಕಿತ್ತು ಒಳಗೆ ನುಗ್ಗಿರುವಂತಹ ಉಗ್ರರು ನೂರಾರು ಇಸ್ರೇಲ್ ಪ್ರಜೆಗಳನ್ನ ಹತ್ಯೆ ಮಾಡಿದ್ದಾರೆ ನೋಡಿ ಶನಿವಾರವೇ ಇಸ್ರೇಲ್ ಗಡಿ ಬೇಲಿ ಕಿತ್ತು ಒಳಗೆ ನುಗ್ಗಿರುವಂತಹ ಉಗ್ರರು ನೂರಾರು ಇಸ್ರೇಲ್ ಪ್ರಜೆಗಳನ್ನ ಹತ್ಯೆ ಮಾಡಿದ್ದಾರೆ ಹಮಾಸ್ ಉಗ್ರರು ಐಸೆಸ್ ಉಗ್ರರಿಗಿಂತಲೂ ಕ್ರೂರ ಎಂದು ಇಸ್ರೇಲ್ನ ರಕ್ಷಣಾ ಪಡೆಗಳು ಬಣ್ಣಿಸಿವೆ ಇನ್ನು ಪುರುಷರು ಮಹಿಳೆಯರು ಹಾಗೂ ಮಕ್ಕಳು ಎನ್ನದೇ ಹಲವರನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿಕೊಂಡಿರುವಂತಹ ಉಗ್ರರು ಒತ್ತೆಯಾಳುಗಳ ಎದುರಲ್ಲೇ ಕೆಲವರನ್ನ ಹತ್ಯೆ ಮಾಡಿ ಭೀತಿಯ ವಾತಾವರಣ ಸೃಷ್ಟಿಸಿದ್ದಾರೆ ಹಮಾಸ್ ಉಗ್ರರ ಬರ್ಬರತೆಯ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಭಾರೀ ವೈರಲ್ ಆಗ್ತಿದೆ ಹಮಾಸ್ ಉಗ್ರ ದಾಳಿಯನ್ನ ಅಮೆರಿಕ ಮೇಲೆ ನಡೆದ ದಾಳಿಗೆ ಹೋಲಿಕೆ ಮಾಡಲಾಗಿದೆ ನೋಡಿ ಹಾಗಾಗಿ ಇದೇ ವೇಳೆ ಅಮೆರಿಕದ ಪರ್ಲ್ ಹಾರ್ಬಲ್ ಮೇಲೆ ಜಪಾನ್ ವಾಯುಪಡೆ ದಾಳಿ ನಡೆಸಿದ ರೀತಿಯಲ್ಲೇ ರಾತ್ರೋರಾತ್ರಿ ಹಮಾಸ್ ಉಗ್ರರ ಐನೂರು ನೆಲೆಗಳ ಮೇಲೆ ಬಾಂಬ್ಗಳ ಮಳೆ ಸುರಿಸಿರುವುದಾಗಿ ಇಸ್ರೇಲ್ ವಾಯುಪಡೆ ಹೇಳಿಕೊಂಡಿದೆ ಇನ್ನು ತನ್ನ ನೆಲದಲ್ಲಿ ಹಮಾಸ್ ಉಗ್ರರು ನಡೆಸುತ್ತಿರುವ ಹತ್ಯಾಕಾಂಡವನ್ನು ಇಸ್ರೇಲ್ ಇತಿಹಾಸದಲ್ಲಿ ಅತ್ಯಂತ ಭೀಕರ ಕೃತ್ಯ ಎಂದು ಬಣ್ಣಿಸಲಾಗಿದೆ ಈ ನಡುವೆ ಹಮಾಸ್ ಉಗ್ರರಿಗೆ ಇರಾನ್ ನೆರವು ನೀಡುತ್ತಿದೆ ಎಂದು ಇಸ್ರೇಲ್ ಆರೋಪಿಸಿದೆ ಆದರೆ ಇರಾನ್ ಸರ್ಕಾರ ಈ ಆರೋಪವನ್ನ ನಿರಾಕರಿಸಿದೆ ಈ ಎಲ್ಲ ಘಟನಾವಳಿಗಳ ನಡುವಲ್ಲೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕೂಡ ಇಸ್ರೇಲ್ ಹಮಾಸ್ ಸಮರದ ಕುರಿತಾಗಿ ಒಮ್ಮತದ ನಿಲುವಿಗೆ ಬರುವಲ್ಲಿ ವಿಫಲವಾಗಿದೆ